ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಿಮಗೆ ಮೂರು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಅದನ್ನು ಮಾಡಿ ತಿಳಿಸ್ಯಾರ. ಅವ್ರಿಗೆ ಪ್ರಯತ್ನ ಮಾಡ್ತಾರಂದಾಗ ಧನ್ಯವಾದಗಳು. ನಾವು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋ ಮುಂದೆ ಸ್ವಲ್ಪ ಮೇಲೆ ಮೇಲೆ ಕೇಳ್ತು ಬರೋ ಗೊತ್ತಾಕೈತಿ. ಈಗ ನಾನು ಇದಕ್ಕಿಂತ ಹಿಂದೆ ಸಿಂಗಲ್ ಕಾಲಮ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕೇಳಿದ್ದೀನಿ. ಒಬ್ಬ ವಿದ್ಯಾರ್ಥಿ ಕೇಳಿದ್ದು ನಮಗೆ ಟೂ ಕಾಲಮ್ ಕ್ಯಾಶ್ ಬುಕ್ಕು ಸಿಂಗಲ್ ಕಾಲಮ್ ಕಾಲಮ್ಗೆ ವ್ಯತ್ಯಾಸ ಏನು ಸರ್? ವ್ಯತ್ಯಾಸ ಅಲ್ಲೇ ಐತಿ. ಸಿಂಗಲ್ ಕಾಲಮ್ನಾಗ ಬರೀ ಕ್ಯಾಶ್ ಕಾಲಮ್ ಐತಿ, ಡಬಲ್ ಅಂದಾಗ ಕ್ಯಾಶ್ ಕಾಲಮ್ ಮತ್ತು ಬ್ಯಾಂಕ್ ಕಾಲಮ್ ಎರಡೂ ಅದಾವೆ. ಇದೊಂದು ವ್ಯತ್ಯಾಸ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ನಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಬಂದಿಲ್ಲ. ಟೂ ಕಾಲಮ್ನಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಂದು ಚೆಕ್ಲಿ ಕೊಟ್ಟಿದ್ವಿ, ಪೇಡ್ ಬೈ ಚೆಕ್ ಕಡೆ ಇಟ್ಟಿದ್ದೀವಿ. ಆಮೇಲೆ ಕಾಂಟ್ರ ಎಂಟ್ರಿ ಪೇಡ್ ಇನ್ ಟು ಬ್ಯಾಂಕ್, ಟೂ ಕ್ಯಾಶ್ ಬೈ ಬ್ಯಾಂಕ್, ವಿಡ್ರಾ ಫಾರ್ ಆಫೀಸ್ ಯೂಸ್ ಟು ಬ್ಯಾಂಕ್ ಬೈ ಕ್ಯಾಶ್. ಇವನ್ನೆಲ್ಲ ನಾವು ಕಾಂಟ್ರ ಎಂಟ್ರಿ ಹೇಳಿವಿ. ಅದಕ್ಕೆ ಟೂ ಕಾಲಮ್ಕ ಮತ್ತು ಸಿಂಗಲ್ ಕಾಲಮ್ಕ ವ್ಯತ್ಯಾಸ ಏನು ಆಗ್ತೀರ? ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ವ್ಯತ್ಯಾಸ. ಅಲ್ಲಿ ಎರಡು ಕಾಲಮ್ ಬರ್ತಾವೆ, ಅಲ್ಲಿ ಒಂದೇ ಕಾಲಮ್ ಬರುತ್ತೆ. ಅದು ಹಂಗೆ ಬಿಡ್ಸೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ನಿಮಗೆ ಒಂದೇ ಪ್ರಾಬ್ಲಮ್ ಐತಿ. ಇಲ್ಲಿ ನಿಮಗೆ ನಿನ್ನೆ ಒಂದು ಕೊಟ್ಟಿದ್ದು ನಾನು ಒಂದೊಂದಾಗಿ ಒಂದೊಂದಾಗಿ ಜಸ್ಟ್ 5 ನಿಮಿಷಕ್ಕೆ ಒಂದು ಪ್ರಾಬ್ಲಮ್ ಹಾಕಾವು. ಇಲ್ಲಿ ಒಂದು ಪ್ರಾಬ್ಲಮ್ ಐತಿ. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಪೆಟ್ಟಿ ಕ್ಯಾಶ್ ಬುಕ್ ಇಂಪ್ರೆಸ್ ಸಿಸ್ಟಮ್ ಅಂತ. ಇಂಪ್ರೆಸ್ ಸಿಸ್ಟಮ್ ಎಲ್ಲ ಮಾಡೋದ ರಿಸೀವ್ಡ್ ಎ ಚೆಕ್ ನೋಡಿ, ಚೆಕ್ ಐತಿ, ಪೋಸ್ಟಲ್ ಐತಿ, ಫೈಟ್ ಶೀಟ್ ಐತಿ, ಆಟೋ ಚಾರ್ಜ್ ಐತಿ, ಟೆಲಿಫೋನ್ ಐತಿ. ಹೌದಾ? ನಿಮ್ಮ ಇದ್ರ ಪ್ರಕಾರ ನಾನು 4 ಕಾಲಮ್ ಮಟ್ಟ ಕೊಟ್ಟೇನೆ. ಪೋಸ್ಟೇಜ್ ಐತಿ, ಸ್ಟೇಷ್ನರಿ ಒಂದು ಐತಿ, ಆಮೇಲೆ ವೈಟ್ ಶೀಟ್ ಐತಿ. ವೈಟ್ ಶೀಟ್ ಅಂದರೆ ಬಿಳಿ ಹಾಳಿ. ಸ್ಟೇಷ್ನರಿ ಇಲ್ಲ, ವೈಟ್ ಶೀಟ್ ಅಂದ್ರೆ ರೀ ಬಿಳಿ ಹಾಳಿ ಸ್ಟೇಷ್ನರಿ ಒಳಗೆ ಬರುತ್ತೆ. ಇನ್ನೊಂದು ಆಟೋ ಚಾರ್ಜಸ್ ಅನ್ನೋನ, ಇನ್ನೊಂದು ಟೆಲಿಫೋನ್ ಅನ್ನು. ಟೆಲಿಫೋನ್ ಎಷ್ಟು ಸರ್? 4 ಅಂಕ ಇರ್ತಾವ್ರಿ. 1/4/2014 ಟೂ ಚೆಕ್ ಅಂದ ನಾವು. ಚೆಕ್ ಅಂದ ಏನನ್ನೋ ನಾವು, ಚೆಕ್ ಇದ್ರೆ ಬ್ಯಾಂಕ್ ಕಡ್ರಿ 500 ರೂಪಾಯಿ. ಇನ್ನು 2/4/14 ಟೋಟಲೇ ಬ್ಯಾಚ್ ಸ್ಟ್ಯಾಂಪ್ಸ್. ಅದಕ್ಕೆ ನಾವು ಸ್ಟ್ಯಾಂಪ್ಸ್ ಅನ್ನೋ ಬದಲ ಪೋಸ್ಟೇಜ್ ಅಂತ ಕರಿಬೇಕು ನಾವು. ಏನು ರೀ 50 ರೂಪಾಯಿ ಐತಿ ಪೋಸ್ಟೇಜ್ದಾಗ, 50 ಇವನ್ನೆಲ್ಲ ಡ್ಯಾಶ್ ಐತೆ. ಇನ್ನು 10/4/2014 ವೈಟ್ ಶೀಟ್ ಅಂದರೆ ಇದಕ್ಕೆ ನಾವು ವೈಟ್ ಶೀಟ್ ಅನ್ನಬಾರ್ದು, ಸ್ಟೇಷ್ನರಿ ಒಳಗೆ ಬರುತ್ತೆ. ಏನು ವೈಟ್ ಶೀಟ್ ಅಂತ ಬರೋದು ಬರ್ತೈತಿ ಎದುರಾಗ ಬರ್ತಿರೋದು. ವೈಟ್ ಶೀಟ್ ಅಂದರೆ ಬಿಳಿ ಹಾಳೆ, 45 ರೂಪಾಯಿ ಸ್ಟೇಷ್ನರಿ. ಇನ್ನು 15/4/2014 ಆಟೋ ಚಾರ್ಜಸ್. ಆಟೋ ಚಾರ್ಜಸ್ 80 ರೂಪಾಯಿ. ಬಾಯ್ ಟೆಲಿಫೋನ್ ಚಾರ್ಜಸ್. ನೀವು ಪೋಸ್ಟೇಜ್ದಾಗ ಹಾಕೋಬಿಡುತ್ತೆ, ಟೆಲಿಫೋನ್ ಚಾರ್ಜಸ್ ಬೇರೆ ಬರ್ಕೊಳ್ಳೋ. ಕಾಲಮ್ ಅದಾವ ನಮ್ಮಲ್ಲಿ, ಕಾಲಮ್ ಇದೆ. ಅದಕ್ಕೆ ಟೆಲಿಫೋನ್ 75. ಏನು ರೀ ಈ ಟೋಟಲ್ ಮಾಡ್ಕೊಳ್ಳೋಣ. 5/5/10 ಹಾಂ, 10 ಆತಿಲಿ ಕೈಲ ಒಂದು ಕೊಟ್ಟೀವಿ. 16/20 2/50 50 45 40 80 75. ಇನ್ನೊಂದು ಸ್ವಲ್ಪ ಜಾಗ ಬಿಟ್ಟು ಹಿಂಗೆ ಡಬಲ್ ತೊಗೊಂಡು ಇದು ಸತ್ತನ ಎಲ್ಲಿ ತೊಗೊಳ್ಳೋ? ಟೋಟಲ್ ಎಟ್ಟಿದ್ರೆ 500. 500 250 ರೂಪಾಯಿ ನಮಗೆ ಉಳಿತು. ಏನ್ರಿ 3/4/2016 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆಮೇಲೆ 1/5 ಡೇಟ್ ಇದು ಹೆಂಗೆ ತೊಗೊಳ್ಳೋದು ನಾವು? 16 ಟೂ ಬ್ಯಾಲೆನ್ಸ್ ಬರೋ ಡೌನ್ 200 ಐತೆ ಉಲ್ಟಾ. 1/5/2016 ಟೂ ಬ್ಯಾಂಕ್ ಅಕೌಂಟ್ 250. ಇದು ಇಂಪರ್ ಸಿಸ್ಟಮ್. ಇದು ಎಷ್ಟು ಐತಪ್ಪ? 500 ಐತಿ. ಇದು 500 ಇಲ್ಲಿ 500 ಐತಿಲ್ಲ, ಇಲ್ಲೇ 500 ಇರಬೇಕಿತ್ತು.
ಇದಕ್ಕೆ ಉಲ್ಟಾ ಮಾಡಿಬಿಟ್ಟಲ್ಲ ಇಂಪ್ರೆಸ್ ಸಿಸ್ಟಮ್ ಆಗೈತೆ. ಇದು ಒಂದೇ ಪ್ರಾಬ್ಲಮ್. ಇದು ಇನ್ನು ಎರಡನೇ ಪ್ರಾಬ್ಲಮ್ ಏನು ಹೇಳ್ತಾನೆ, ಕಾಲಮ್ ಚೇಂಜ್ ಮಾಡ್ಕೊಳ್ಳೋ. ಏನು ಕಾರ್ಟೇಜ್ ಐತಿ, ಸ್ಟೇಷ್ನರಿ ಐತಿ, ಪ್ರಿಂಟಿಂಗ ವೇಜಸ್ ಐತಿ, ಅವ್ರು ಯಾವ ಕಾಲಮ್ ಹೇಳ್ತಾನೆ ಆ ಕಾಲಮ್ ತೊಗೊಳ್ಳೋ. ಅದಕ್ಕೆ ಯಾಕೆ ಇಲ್ಲಿ ನೋಡಿ, ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಪ್ರಿಪೇರ್ ಐಡೆಂಟಿಕಲ್ ಪಟ್ಟಿ ಕ್ಯಾಶ್ ಬುಕ್. ರಿಶ್ಯೂಡ್ ಕ್ಯಾಶ್ ಐತಿ, ಚೆಕ್ ಇಲ್ಲ, 1,000 ರೂಪಾಯಿ ಐತಿ. ಕಾರ್ಟೇಜ್ ಕಾಲಮ್ ಹಾಕ್ಕೊಂಡು ಒಂದ, ಸ್ಟೇಷ್ನರಿ ಐತಿ, ಪ್ರಿಂಟಿಂಗ್ ಐತಿ, ವೇಜಸ್ಸ ಒಂದು ಕಾರ್ಟೇಜ ಒಂದು ವೇಜಸ್ಸ ಕಾಲಮ್ ಹಾಕ್ಕೊಂಡ್ಬಿಡೋದು. ದಂಡಿವ್ಯಾಡ್ ಕಾಲಮ್ ನಾಳೆ ಪೋಸ್ಟೇಜ ಪ್ರಿಂಟಿಂಗ್ ಅಷ್ಟು ಕಾಮನ್ ಇಟ್ಕೋರಿ, ಉಳಿದೆಲ್ಲ ಚೇಂಜಸ್ ಮಾಡ್ಕೊಳ್ತೀವಿ ನಾವು ಅಂದಾಗ ಇಲ್ಲಿ ನಾವು ಪ್ರತ್ಯೇಕವಾದಂಥದ್ದು ಅಂದರೆ ಕಾಲಮ್ ಚೇಂಜ್ ಮಾಡ್ಕೊಳ್ಳೋಷ್ಟೇ. ಇಲ್ಲಿ ಏನು ಕಾಲಮ್ ಚೇಂಜ್ ಮಾಡ್ತೀವಪ್ಪ, ಒಂದು ಆಟೋ ಚಾರ್ಜಸ್ಸ ಒಂದು ಕಾಲಮ್ ಚೇಂಜ್ ಮಾಡ್ಕೊಳ್ತೀವಿ ಅಷ್ಟೇ. ಒಂದು ಮಾಡ್ಕೊಳ್ಳೋಣ. ಇಲ್ಲಿ ಇವು ಚೇಂಜ್ ಮಾಡ್ಕೊಳ್ಳೋಣ ಕಾಲಮ್ಗಳು. ಪೋಸ್ಟೇಜ್ ಇರಲಿ, ಇದು ಬ್ಯಾಂಕ್ ಐತಿ, ತೆಗಿನು ಕ್ಯಾಶ್ ಹಚ್ಕೊಳ್ಳೋಣ. ಡೇಟ್ ಚೇಂಜ್ ಆಯ್ತು, ಕಾಲಮ್ ಈಸ್ ಸೇಮ್. ಒನ್ಸ್ ಫಾರ್ ನೀವು ಫಾರ್ಮೆಟ್ ಹಾಕಕ್ಕೆ ಕಲ್ತ್ರಿ ಅಂದ್ರೆ ಎಲ್ಲಗಳಿಗೂ ಫಾರ್ಮೆಟ್ ಅದೇ ಇರ್ತೈತಿ, ಫಾರ್ಮೆಟ್ ಎಲ್ಲಿ ಬದಲಿ ಆಗೋದಿಲ್ಲ. ಇಲ್ಲೊಂದು ಫಾರ್ಮೆಟ್ ತೊಗೊಳ್ಳೋ, ಫಾರ್ಮೆಟ್ ತೊಗೊಳ್ಳಿ. ಏನು ಹೇಳ್ತಾನವ ಇಲ್ಲಿ, ವೇಜಸ್ ಹಾಕು, ಕಾರ್ಟೇಜ್ ಹಾಕು, ಇಷ್ಟೇ. ಇಲ್ಲಿ ಕೂಡ 1/1/2017 ಕ್ಯಾಶ ನಾನು ಕ್ಯಾಶ್ ಅಕೌಂಟ್ ಅಂದ್ರೆ ಒಂದು 1,000 ರೂಪಾಯಿ. ಇನ್ನು 5/1/2015 ಬಾಯ್ ಕಾರ್ಟೇಜ್, ಕಾರ್ಟೇಜ್ ಎಟ್ಟೈತ್ರಿ 180 ರೂಪಾಯಿ. ನೋಡಿ 180, ಇಲ್ಲಿ ಬರ್ದಿಲ್ಲ, ಇಲ್ಲಿ ಬರ್ದಿಲ್ಲ, ಇಲ್ಲಿ ಬರ್ದಿಲ್ಲ, 180 ರೂಪಾಯಿ ಕಾರ್ಟೇಜ್ ಹಾಕ್ತವ್ರೆ. 10/17 ಸ್ಟೇಷ್ನರಿ 220, ನೋಡಿ 220 ಸ್ಟೇಷ್ನರಿ ಅಂತ, ಪ್ರಿಂಟಿಂಗ್ ಸ್ಟೇಷ್ನರಿ 220 ಡ್ಯಾಶ್. 14/17 ಬಾಯ್ ಪ್ರಿಂಟಿಂಗ್ ಐತೆ ನೋಡಿ, ಪ್ರಿಂಟಿಂಗ್ ಎಷ್ಟೈತ್ರಿ 150 ಪ್ರಿಂಟಿಂಗ್. ಪೋಸ್ಟೇಜ್ ಇಲ್ಲ, ಇಲ್ಲಿ ಬಿಡೋದು ಡ್ಯಾಶ್ ಹಾಕಂಗಿಲ್ಲ. 150 ನೋಡಿರಿ, ಸ್ಟೇಷನರಿ ಇಲ್ಲೇ ಬತ್ತು, ಪ್ರಿಂಟಿಂಗ್ ಇಲ್ಲೇ ಬತ್ತು, ಡಬಲ್ ಬಂದು ಈ ಸಲ ಇರಲಿ. 28/2015 ಬಾಯ್ ವೇಜಸ್ 250, ವೇಜಸ್ ಕಾಲನ 250 ಟೋಟಲ್ ಮಾಡಿದ್ರೆ ಹೆಂಗೆ 180 250 ಕೂಡಿಸಿದೀವಿ ನಾವು 370 ಇದಿಲ್ಲ ಅಂದಾಗ 10/20 4/4/8 800 ರೂಪಾಯಿ ಬತ್ತು ನೋಡಿರಿ. ಇದು ಕೂಡಿಸಿ ನೋಡಿರ್ಬೇಕಾದ್ರೆ 0/0/13/20 20 ಅಂದರೆ 3/5/2 8 ಇದು ಡ್ಯಾಶ್ ತೊಗೊಂಡು ಇದೇ ಇದರೊಳಗೆ ಒಂದು ತೊಗೊಂಡು 1,000 ರೂಪಾಯಿ 1,000 ರೂಪಾಯಿ ತೊಗೊಂಡು 200 ರೂಪಾಯಿ ನಮಗೆ ಏನು ಉಳಿತಿಲ್ಲ ಬ್ಯಾಲೆನ್ಸ್ ಉಳಿತು. 31/10/2017 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1/1 ಐತೆ 1/2/2017 ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ 200 ಬಾಯ್ ಕ್ಯಾಶ್ ಅಕೌಂಟ್ 800. ನೋಡಿ ಎರಡನೇ ಪ್ರಾಬ್ಲಮ್ ಇದೆ, ಇಷ್ಟೇ ಏನು ಪಿಡಿಸ್ಯಾರ ಇದನ್ನು ಏನು ಟ್ರೈ ಮಾಡಬೇಕಷ್ಟೇ. ಮೂರನೇ ಪ್ರಾಬ್ಲಮ್ ಬರ್ತಾನ ಬರೀ ಪೋಸ್ಟಲ್ಲ. ಮೂರನೇ ಪ್ರಾಬ್ಲಮ್ದಾಗ ಏನು ಹೇಳ್ತಾನೋ, ಒಂದು ಕಾಲಮ್ ಚಂದ ಹಾಕಿಕೊಟ್ಟಾನ ಅಷ್ಟೇ, ಮ್ಯಾಗ ರೊಕ್ಕ ಕೊಟ್ಟಾನೋ ಏನು ರೀ ಇಸ್ಕೊಂಡಿದ್ದ ತಳಗ ಇಲ್ಲಿ
Record the following transactions weekly. December 30th mugusunu thana ippa over varam madabodu thingala madabodu nodile stationery aithe bus fare aithe stationery aithe cottage aithe taxi wages postage antu aithre stationery aithre amela 5 dagile 1 2 3 4 5 6 dav andre 6 masad 6 masim kotta na ಬಿಡಿಸೋಣ ಅದಕ್ಕೆ ಸ್ಟೇಷ್ನರಿ ಕಾಮನ್ ಐತಿ ಪ್ರಿಂಟಿಂಗ್ ಸ್ಟೇಷ್ನರಿ ಐತಿ ಪೋಸ್ಟೇಜ್ ಐತಿ ನಮ್ಮಲ್ಲಿ ಬಸ್ ಪೇರ್ ಹಾಕೋನು ಕಾಟೇಜ್ ಹಾಕೋನು ವೇಜಸ್ ಹಾಕೋನು ಇನ್ನೊಂದು ಕಾಲಮ್ ಹೆಚ್ಚಾಕಿರತ್ತು ಒಂದು ಕಾಲಮ್ ಹೆಚ್ಚಾಕೋನು 5 ಕಾಲಮ್ ಅದಾಲೋ 6 ಕಾಲಮ್ ಹಾಕೋಣ ಬಸ್ ಪೇರ್ದಲ್ಲಿ ಎಕ್ಸ್ಟ್ರಾ ಕಾಲಮ್ ಹಾಕೋಣ ಆದರೆ ಅಮೌಂಟ್ ಮಾತ್ರ ಇಸ್ಕೊಂಡಿದ್ದಿಲ್ಲ ಐತೆ ನೋಡಿ ಇಲ್ಲಿ ಕೇಳ ಕೊಟ್ಟ 500 ರೂಪಾಯಿ 500 ರೂಪಾಯಿ ತೊಗೊಂಡಣ ಅಂದಾಗ ಹೆಂಗೆ ನಾವು ಒಂದು ಕಾಲಮ್ ಹೆಚ್ಚಾಕೊಳ್ಳು ಇಷ್ಟೇ ಹಾಕೋಣ ಮುಂದೆ ಒಂದು ಕಾಲಮ್ ಹೆಚ್ಚಾಕೊಳ್ಳೋದು ಅಲ್ಲಿ ಡಿಪೆಂಡ್ ಅಪಾನ್ ಪ್ರಾಬ್ಲಮ್ ಏನು ಇತ್ತಾಗೇನು ಅಲ್ಲ ತೆಗೆದು ಇವಾಗ ಕಾಮನ್ ಇಡೋಣ ಏನು ಇಟ್ಟು ಒಂದು ಕಾಲಮ್ ಜಾಸ್ತಿ ಹಾಕೊಂಡು ಏನಾಗೋದೈತಿ ಒಂದು ಆಯ್ತು ಓಕೆ ಜಸ್ಟ್ ಟೈಪ್ ನೋಡಿ ಪ್ರಿಂಟಿಂಗ ಪೋಸ್ಟೇಜ ಪ್ರಿಂಟಿಂಗ ಆಮೇಲೆ ಕಾರ್ಟೇಜ್ ಒಂದು ತೊಗೊಳ್ಳ ವೇಜಸ್ ಆಮೇಲೆ ಬಸ್ ಫೇರ ಮತ್ತು ಟ್ಯಾಕ್ಸಿ ಎರಡಾಗ ತೊಗೊಂಡು ಏನು ಎರಡ ಒಂದಲ್ಲ ಟ್ರಾವೆಲಿಂಗನ್ನು ಎರಡು ಇನ್ನು ಇಲ್ಲಿ 500 ರೂಪಾಯಿ ಇಂಪ್ರೆಸ್ಟ್ ತೊಗೊಂಡಿರ್ತಾನ ಅವ್ ಹಿಂದಿನ ಬ್ಯಾಲೆನ್ಸ್ ನಮಗೆ ಗೊತ್ತಿದ್ದಿಲ್ಲ ಕೆಲವು ಸಲ ನಿಮ್ಮ ಪ್ರಾಬ್ಲಮನ್ನು ಹೆಂಗೆ ಕೊಡ್ತಾರೆ ಅದನ್ನು ಹೇಳ್ತಾರೆ ಒಂದು ಎಕ್ಸಾಂಪಲ್ ನಾ ತಿಳಿಸ್ತೀನಿ ಇಂಪ್ರೆಸ್ ಸಿಸ್ಟಮ್ ನೀವು ಬ್ಯಾಲೆನ್ಸ್ ತೊಗೊಂಡಿರ್ತೀರಿ ಏನು ಇಂಪ್ರೆಸ್ ಸಿಸ್ಟಮ್ ಬ್ಯಾಲೆನ್ಸ್ ತೊಗೊಂಡಾಗ ಅವ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಡ್ತಾನೆ ಅಂದರೆ ಹೆಂಗಪ್ಪ ಒಂದು ಒಂದು 2017 ಅಂತ ತಿಳ್ಕೊರಿ ನಿಮಗೆ ಇಲ್ಲಿ ಕೊಡ್ತಾನ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ 200 ರೂಪಾಯಿ ಐತಿ ರೊಕ್ಕ ಇಸ್ಕೊಂಡ ಎಟ್ಟು ಇಸ್ಕೊಂಡ 800 ರೂಪಾಯಿ ಇಸ್ಕೊಂಡ ಅಂದರೆ ನಿನ್ನ ಎಟ್ಟಿದ್ದಂಗೆ ಹತ್ತು ಒಂದು ಸಾರಿ ಮೇಂಟೈನ್ ಮಾಡ್ಬೇಕಾಗ್ತಲ್ಲೋ ಕೆಳಗೆ ಒಂದು ಸಾರಿ ಮೇಂಟೈನ್ ಮಾಡ್ಕೊಂಬಿಡೋದು ಬ್ಯಾಲೆನ್ಸ್ ಬ್ರಾಡೌನ್ ಕೊಟ್ಟಿದ್ದ ಕ್ಯಾಶ್ ಕೊಟ್ಟ ಅಂದರೆ ಎರಡು ಕೂಡ ಇಂಪ್ರೆಸ್ ಸಿಸ್ಟಮ್ ಅನ್ನೋ ತಳಕ ಹಂಗೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಅವರು ಕೊಡಲಿಲ್ಲ ಆ ತಿಂಗಳು ಡೈರೆಕ್ಟ್ ಕ್ಯಾಶ್ ಕೊಟ್ಟರೆ ಡೈರೆಕ್ಟ್ ಕ್ಯಾಶೇ ತೊಗೋಬೇಕು ಅಂದಾಗ ಇಲ್ಲಿ ಏನು ಕೊಟ್ಟಾನಪ್ಪ 30 ಕೊಟ್ಟ ನಾವು ನಮಗೆ ಅಂದ ಏನು ಕೊಟ್ಟಿಲ್ಲ ಅವರು ಡಿಸೆಂಬರ್ 8 ಕೊಟ್ಟಾರ ಅಂದಾಗ 2014 ಡಿಸೆಂಬರ್ಗೆ ನೀವು ಏನು ಮಾಡಿರಿ ಟೂ ಕ್ಯಾಶ್ ಒಂದನೇ ತಾರೀಕು ಕೊಟ್ಟಿರ್ತೇವೆ ಅಥವಾ ಅದಕ್ಕೆ ಹಿಂದೆ ವೀಕ್ಲಿ ಅಂದ ನಾವು ವೀಕ್ಲಿ ಅಂದರೆ 24ಕ್ಕೆ ತೊಗೊಂಡ್ಬಿಡ್ರಿ ನೀವು ವೀಕ್ಲಿ ಮಂತ್ಲಿ ಅಂದಾಗ 1ನೇ ತಾರೀಕು ತೊಗೊತಿದ್ವಿ ನಾವು ಮಂತ್ ಅಂದಾಗ 1ರಿಂದ ಬಂದು ದಾಂಡಿ ಮುಗಿಸಿದ್ವು ವೀಕ್ಗೆ ಅಂದರೆ 24 ನೋಡಿರಿ 24 25 26 27 28 29 30 ಮುಗಿದೈತಿ ಎಷ್ಟು ಕೊಟ್ಟಾನ್ರಿ 500 ಅಲ್ಲಿ 500 ಕೊಟ್ಟು ಡೇಟ್ ಕೊಟ್ಟಿಲ್ಲ ವೀಕ್ಲಿ ಒಂದು ಶಬ್ದ ಬಳಸ ಆಮೇಲೆ ಡಿಸೆಂಬರ್ 24ಕ್ಕನ ಏನು ಕೊಟ್ಟಾನವ ಸ್ಟೇಷ್ನರಿ ಐತಿ ಎಷ್ಟು ಕೊಟ್ಟಾನ ಸ್ಟೇಷ್ನರಿ 100 ರೂಪಾಯಿ ಕೊಟ್ಟಾನ್ರಿ ಅಂದ್ರೆ ಪ್ರಿಂಟಿಂಗ್ ಸ್ಟೇಷ್ನರಿ 100 ರೂಪಾಯಿ 25ಕ್ಕೆ ಬಾಯ್ ಬಸ್ ಫೇರ್ ಬಸ್ ಫೇರ್ ಅಂದರೆ ನೀವು ಬಸ್ನಾಗ ಹೋಗ್ತಿರಲ್ಲ ಟಿಕೆಟ್ ಚಾರ್ಜ್ ದಾಂಡಿ ತೊಗೊಂಡು ಬಸ್ ಫೇರ್ ಐತೆ 12 ರೂಪಾಯಿ ಆಮೇಲೆ 25ಕ್ಕೆ ಮತ್ತು 25 ಐತೆ ಬರ್ಬೋದು ಎರಡು ಡೇಟ ಕಾರ್ಟೇಜ್ 40 ರೂಪಾಯಿ ಕಾರ್ಟೇಜ್ 40 ರೂಪಾಯಿ ಬರ್ತ್ರಿ 26ಕ್ಕೆ ಬಾಯ್ ಟ್ಯಾಕ್ಸಿ ಹೈಯರ್ ಟ್ಯಾಕ್ಸಿ ಫೇರ್ ಅಂದರೆ ಖರ್ಚಿದು 80 ರೂಪಾಯಿ ಇಲ್ಲಿ ಇಲ್ಲೇ ಹಾಕ್ಬಿಡ್ರಿ 80 ರೂಪಾಯಿ ಇರಲಿ ಒಂದ ಕಡೆ ಇಲ್ಲ ಆಮೇಲೆ 27 ಬಾಯ್ ವೇಜಸ್ ಕ್ಯಾಶುವಲ್ ಲೇಬರ್ ಕರೀತಾರೆ 90 ರೂಪಾಯಿ ಎಲ್ಲೈತಿ ವೇಜಸ್ಸ ಇಲ್ಲೈತಿ 90 ರೂಪಾಯಿ ವೇಜಸ್ ಹಾಕೊಂಡು
ಲಾಸ್ಟ್ 29 ಕ್ಕೆ ಏನ್ರಿ ಪೋಸ್ಟೇಜ್ ಐತೆ ಪೋಸ್ಟೇಜ್ ಇಲ್ಲ ಐತಿ 80 ರೂಪಾಯಿ ಫಸ್ಟ್ ಕಾಲಮ್ ಇವಾಗ ಹಿಂಗೆ ಮಾಡಿ ತಗೊಳ್ಳೋಣ ಎರಡು ಮುಂದೆ ಆರು 14 23 23 ಎರಡು ಆತ 17 25 29 30 ಆತ 408 ರೂಪಾಯಿ ಆತು ನೋಡ್ರಿ ಇದೆಟ್ಟಾತ್ರಿ 80 ಇದೆಟ್ಟಾತ್ರಿ 100 ಇದೆಟ್ಟಾತ್ರಿ 40 ಇದೆಟ್ಟಾತ್ರಿ 90 ಇದೆರಡು ಕೂಡಿಸ್ರೆ 92 ಆತು ಬ್ಯಾಲೆನ್ಸ್ ಬರೋಕಡೆ ಜಾಗ ತೊಗೊಂಡು ಕೂಡಿಸಿ ನೋಡಿರ್ಬೇಕಾರೆ ಎರಡಕ್ಕೆ ಎರಡ್ರಿ 92 18 18 22 22 22 ಒಂದು 30 31 4 402 ಆತು ಆವಾಗ ಇಲ್ಲಿ ಟೋಟಲ್ ತೊಗೊಳ್ಳೋಣ ಟೋಟಲ್ ಎಷ್ಟು ಐತ್ರಿ 500 ರೂಪಾಯಿ ಐತಿ 500 ರೂಪಾಯಿ ತೊಗೊಳ್ಳೋಣ ಎಷ್ಟು ಉಳಿತ್ರಿ ನಮ್ಮದು 98 ರೂಪಾಯಿ ನೋಡಿ 10 ಎರಡು ಕೊಟ್ಟು 10 ಅಂದಾಗ ಡಿಸೆಂಬರ್ 31 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆದರೆ ಇಲ್ಲಿ ಮಜಾ ಇರೋದು ನೋಡ್ರೆ ಡಿಸೆಂಬರ್ ಅದ್ಕೊಳ್ಳಿ ಯಾವುದು ಜನವರಿ ಜನವರಿ ಅದ್ಕೊಳ್ಳಿ ಯಾವುದು ಇಸ್ವಿ ಚೇಂಜ್ ಆಯಿತು ಇದನ್ನು ಮರಿಬಾರ್ದು ಮಾಸ್ಕ್ ಕಟ್ಟಕ್ಕಾವಿಲ್ಲಿ ಜನವರಿ 14 ಡಿಸೆಂಬರ್ ಮುಗಿತಿಲ್ಲ ಮತ್ತೆ ಅದಕ್ಕೆ ಮುದ್ದಾಮ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಹಿಂಗೆ ಅವರು 98 ರೂಪಾಯಿ ಅದೋ ತಾರೀಕಿಗೆ ಮತ್ತೆ ಏನು ಕ್ಯಾಶ್ ಅಕೌಂಟ್ ತೊಗೋತೀವಿ ಉಲ್ಟಾ 402 ರೂಪಾಯಿ ಕೊಡ್ತಾನು ದಿಸ್ ಈಸ್ ದಿ ಪೆಟ್ಟಿ ಕ್ಯಾಶ್ ಬುಕ್ ನಾಳೆ ಪೆಟ್ಟಿ ಕ್ಯಾಶ್ ಬುಕ್ ಕ್ವಶನ್ ಬ್ಯಾಂಕ್ನಾಗೂ ಒಂದು ಅಥವಾ ಎರಡು ಪ್ರಾಬ್ಲಮ್ ತಿಳಿಸಿ ಇದನ್ನು ಮುಗಿಸ್ತಾನು ಇನ್ನು ಸೇಲ್ಸ್ ಬುಕ್ಕ ಪರ್ಚೇಸ್ ಬುಕ್ಕ ಪರ್ಚೇಟ ಸೇಲ್ಸ್ ಬುಕ್ಕ ಮತ್ತು ಪ್ರಾಪರ್ ಸೇಲ್ಸ್ ಪ್ರೀಮಿಯಮ್ ಆಗದಾವ ಈಸಿ ಅದಾವ ಅವ್ನು ಹೇಳಿದ್ವು ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತೀವಿ ಕಾಲೇಜ್ ಚಾಲು ಹೋದಾಗ ಅಟ್ಲೀಸ್ಟ್ ಇವನ್ನೆಲ್ಲ ಮುಗಿಸಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು